ಮನೋಜ್ ಹೆಸರಿನ ಒಬ್ಬ ನೇಯ್ಕಾರ ಇದ್ದ. ತುಂಬಾ ಕಷ್ಟಜೀವಿ. ಆತ ಸುಂದರವಾದ ಬಟ್ಟೆಗಳನ್ನ ನೇಯ್ತ ಇದ್ದ. ಅವನ ಕೆಲಸ ಅದ್ಭುತವಾಗಿತ್ತು. ಅದಕ್ಕೆ ಅವನ ಬಟ್ಟೆಗಳಿಗೆ ಹೆಚ್ಚು ಹಣವು ಸಿಗ್ತಾ ಇತ್ತು. ಅದರಿಂದ ಅವರ ಪರಿವಾರ ತುಂಬಾ ಚೆನ್ನಾಗಿತ್ತು. ಮನೋಜ್ನ ಬಟ್ಟೆ ನೇಯುವ ಮಷೀನ್ ಕಟ್ಟಿಗೆಗಳಿಂದ ಮಾಡಲಾಗಿತ್ತು. ಒಂದು ದಿನ ಮಳೆ ಜೋರಾಗಿ ಬಂತು, ಮತ್ತೆ ಬಟ್ಟೆ ನೇಯುವ ಮಷೀನ್ ನೀರಲ್ಲಿ ಮುಳುಗೋಯ್ತು. ಮುಂದಿನ ದಿನ ಮನೋಜ್ ಮಷೀನ್ನ ಸ್ಥಿತಿಯನ್ನ ನೋಡಿ, ಅಯ್ಯೋ ದೇವ್ರೇ, ಮರ ಎಲ್ಲ ಪೂರ್ತಿ ಕೆಟ್ಟ ಹೋಗಿದೆ, ನಾನಿದನ್ನೆಲ್ಲ ಬದಲಾಯಿಸ್ಬೇಕು. ಮತ್ತೆ ಆತ ಮರವನ್ನ ತರೋದಕ್ಕೆ ಅಂತ ಕಾಡಿನ ಕಡೆಗೆ ಹೊರಟ. ಆತ ಕಾಡಿಗೆ ತಲುಪಿದ ಮೇಲೆ, ನನಗೊಂದು ಒಳ್ಳೆ ಗಟ್ಟಿ ಮರನ ಹುಡುಕಬೇಕಾಗತ್ತೆ. ಯಾವುದ್ರ ಕೊಂಬೆಗಳು ಉದ್ದ ಮತ್ತು ಗಟ್ಟಿಯಾಗಿರುತ್ತೋ. ಸರಿ, ಆ ಕಡೆ ನೋಡ್ತೀನಿ. ಆತ ಎಲ್ಲ ಮರಗಳನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದ. ಇಲ್ಲ, ಇದಲ್ಲ, ಇದರ ಕೊಂಬೆಗಳು ತುಂಬಾ ಚಿಕ್ಕದಾಗಿದ್ದಾವೆ. ಕಾಡಿನ ಮಧ್ಯದಲ್ಲಿ ಆತನಿಗೆ ಒಂದು ಗಟ್ಟಿಯಾದ ಮರ ಕಾಣಿಸ್ತು. ಇದು ಸರಿಯಾಗಿದೆ ಅನ್ಸುತ್ತೆ. ಇದರ ಕೊಂಬೆಗಳು ದಪ್ಪ ಹಾಗೂ ಉದ್ದನೂ ಇದೆ. ಸರಿ, ಇದನ್ನೇ ಕತ್ತರಿಸ್ತೀನಿ. ಆತ ಮರದ ಹತ್ರ ಹೋಗಿ ಅವನು ತನ್ನ ಕೊಡಲಿಯನ್ನು ಎತ್ತುತ್ತಿದ್ದ ಹಾಗೆ, ನಿಲ್ಲು ಮಾನವ, ಪ್ರಣಾಮ ಗುರು. ನೀವು ಇಲ್ಲಿ ಕಾಡಲ್ಲಿ? ನಾನು ವೃಕ್ಷದೇವ. ತುಂಬಾ ವರ್ಷಗಳಿಂದ ಈ ವೃಕ್ಷದಲ್ಲಿ ಇದ್ದೀನಿ. ನೀನ್ ಈ ವೃಕ್ಷನ ಯಾಕೆ ಕತ್ತರಿಸ್ತಾ ಇದೀಯಾ? ನನ್ನ ಅನಿವಾರ್ಯತೆ. ನನ್ನ ಮಗ್ಗದ ಮಷೀನ್ ಮಳೆಯಿಂದ ಹಾಳಾಗಿದೆ. ಅದನ್ನ ಸರಿ ಮಾಡೋದಕ್ಕೆ ನನಗೆ ಉದ್ದ ಹಾಗೂ ದಪ್ಪವಾದ ಮರ ಬೇಕು. ಈ ಇಡೀ ಕಾಡಲ್ಲಿ ಅದು ಈ ಮರದಲ್ಲಿ ಮಾತ್ರ ಇದೆ. ನನಗೆ ನಿನ್ನ ಅನಿವಾರ್ಯತೆ ಅರ್ಥ ಆಗತ್ತೆ. ಆದ್ರೆ ನಾನು ಈ ಮರದಲ್ಲಿ ಇದ್ದೀನಿ. ನೀವು ಕೃಪೆ ಮಾಡಿ ಬೇರೆ ಮರದಲ್ಲಿ ಇರ್ತೀರಾ? ಆಗ ನಾನು ಈ ಮರನ ಕತ್ತರಿಸ್ಕೊಂಡು ನನ್ನ ಮಗ್ಗದ ಮಷೀನ್ನ ಸರಿ ಮಾಡ್ಕೋತೀನಿ. ಮಾನವ, ನಾವು ಒಂದು ಕೆಲಸ ಮಾಡೋಣ. ನಾನ್ ನಿನಗೆ ಒಂದು ವರದಾನ ಕೊಡ್ತೀನಿ. ನೀನ್ ಏನ್ ಬಯಸ್ತೀಯೋ ಅದು, ಮತ್ತೆ ಅದ್ರ ಬದಲಿಗೆ ನೀನು ಈ ಮರನ ಕಡಿಬಾರ್ದು. ವರದಾನ? ನಾನ್ ಏನ್ ಬಯಸ್ತೀನೋ ಅದ? ಆತ ಯೋಚಿಸೋದಕ್ ಶುರು ಮಾಡ್ದ. ದೇವ್ರೆ, ನೀವು ನನಗೆ ಒಂದು ದಿನದ ಸಮಯ ಕೊಡಿ. ನನಗೆ ಏನು ವರದಾನ ಬೇಕು ಅಂತ ನಾನು ಯೋಚನೆ ಮಾಡಿ ನಿರ್ಧಾರ ಮಾಡೋದಕ್ಕೆ. ಸರಿ, ಹಾಗಿದ್ರೆ ನೀನು ನಾಳೆನೇ ವರದಾನ ಕೇಳ್ಕೋ. ಮನೋಜ್ ದೇವನಿಗೆ ಪ್ರಣಾಮ ಮಾಡ್ದ. ಮತ್ತೆ ಆ ದೇವ ವೃಕ್ಷದೊಳಗಡೆ ಐಕ್ಯವಾದ. ಮತ್ತೆ ಮನೋಜ್ ತನ್ನ ಮನೆ ಕಡೆಗೆ ಹೊರಟ. ಮನೆಗೆ ಹೋಗೋ ದಾರಿಲಿ ಆತನ ಸ್ನೇಹಿತ ಕೆಂಪ ಸಿಕ್ಕದ. ಏನಾಯ್ತು ಮನೋಜ್, ತುಂಬಾ ಯೋಚನೆ ಮಾಡ್ತಾ ಇದ್ಯಾ? ಏನಂತ ಹೇಳಿ ಅಣ್ಣ, ನಿನ್ನೆ ನನ್ನ ಮಗ್ಗದ ಮಷೀನ್ ಹಾಳಾಗೋಯ್ತು. ಮತ್ತೆ? ಮನೋಜ್ ತನ್ನ ಎಲ್ಲಾ ಕಥೆಯನ್ನ ಸ್ನೇಹಿತನಿಗೆ ಹೇಳ್ದ. ಆಮೇಲೆ, ಈಗ ನೀನೇ ಹೇಳು, ನನ್ ಏನ್ ವರದಾನ ಕೇಳಲಿ? ನೀನೊಂದು ರಾಜ್ಯವನ್ನ ಕೇಳು, ಮತ್ತೆ ನೀನೇ ರಾಜ ಆಗ್ಬಿಡು, ಮತ್ತ ನಾನ್ ನಿನ್ನ ಮಂತ್ರಿ ಆಗ್ಬಿಡ್ತೇನೆ. ನಮ್ಮಿಬ್ಬರ ಜೀವನ ಸೂಪರ್ ಆಗಿರತ್ತೆ. ಆದ್ರೆ ನಾನ್ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಹೆಂಡತಿ ಹತ್ರ ಒಂದ್ಸರಿ ಕೇಳ್ಬಿಡೋಣ ಅಂತ. ಬೇಡ ಬೇಡ, ಖಂಡಿತ ಬೇಡ. ಆಕೆ ಏನಾದ್ರೂ ಬೇರೆ ಹೇಳ್ಬಿಡ್ತಾಳೆ. ಹೆಂಗಸರ ಹತ್ರ ಸಲಹೆನ ಕೇಳಲೇಬೇಡ. ನನ್ನ ಮಾತನ್ನ ಕೇಳು, ರಾಜ್ಯವನ್ನ ಪಡ್ಕೋ. ಮನೋಜ್ ತನ್ನ ಮನೆಯನ್ನ ತಲುಪದ. ಅವನು ತನ್ನ ಹೆಂಡತಿಗೆ ಎಲ್ಲ ವಿಷಯವನ್ನು ಹೇಳ್ದ. ನೀನು ರಾಜ್ಯನ ಕೇಳಕ್ಕೆ ಹೋಗ್ಬೇಡ. ಒಬ್ಬ ರಾಜ ತುಂಬಾ ಕಷ್ಟ ನಷ್ಟಗಳನ್ನ ಎದುರಿಸ್ತಾನೆ. ಇದು ನನ್ನ ಜೀವಕ್ಕೆ ಧಕ್ಕೆ ಉಂಟಾಗ್ಬೋದು. ನಮಗಂತ ಆಸ್ತಿನೂ ಬೇಡ. ನಾವ್ ಅದನ್ನ ಅನುಭವಿಸಕ್ಕೂ ಆಗಲ್ಲ. ಜೀವನ ಪೂರ್ತಿ ನಾವ್ ಜೀತ ಮಾಡ್ಕೊಂಡಿರ್ಬೇಕಷ್ಟೇ. ಮತ್ತೆ ನಾನು ಏನು ವರದಾನ ಅಂತ ಕೇಳಿ? ನನ್ ಮಾತ್ ಕೇಳಿ. ನಿಮ್ ಕೆಲ್ಸ ತುಂಬಾನೇ ಚೆನ್ನಾಗಿದೆ, ಇದರಿಂದ ನಮ್ ಜೀವನ ಚೆನ್ನಾಗೇ ಸಾಗ್ತಾ ಇದೆ. ಒಂದ್ ಕೆಲ್ಸ ಮಾಡಿ, ನನ್ನನ್ ಕೇಳೋದಾದ್ರೆ ನೀವು ಎರಡ್ ಕೈ ಎರಡ್ ತಲೆಗಳನ್ನ ಕೇಳಿ. ಆಗ ನೀವು ಒಂದೇ ಸಾರಿ ಒಟ್ಟೊಟ್ಟಿಗೆ ಎರಡ್ ಕೆಲ್ಸ ಮಾಡ್ಬೋದು. ನಮ್ಮ ದುಡ್ಮೆ ದುಪ್ಪಟ್ಟಾಗುತ್ತೆ. ಆಮೇಲೆ ನಾವು ನಮ್ಮ ಜೀವನನ ಸುಖಮಯವಾಗಿ ಸಾಗಿಸ್ಬೋದು. ಇದು ಸರಿಯಾಗಿರುತ್ತೆ. ಮುಂದಿನ ದಿನ ಮನೋಜ್ ಕಾಡಿಗೆ ಬಂದ. ವೃಕ್ಷದೇವ. ವೃಕ್ಷದೇವ ಪ್ರತ್ಯಕ್ಷನಾದ. ಹೇಳು ಮಾನವ, ನಿನಗೇನು ವರದಾನ ಬೇಕು ಅಂತ ಯೋಚನೆ ಮಾಡಿದ್ಯಾ? ಹಾ, ನನಗೆ ಎರಡು ತಲೆ ಮತ್ತು ನಾಲ್ಕು ಕೈಗಳು ಬೇಕು. ಆಗ ನಾನು ಒಟ್ಟಿಗೆ ಎರಡೆರಡು ಮಗ್ಗದ ಮಷೀನ್ನ ನಡೆಸಬಹುದು. ನಿನಗೆ ನಿಜವಾಗ್ಲೂ ಇದೇ ವರದಾನ ಬೇಕಾ? ಇನ್ನೊಂದ್ಸರಿ ಸರಿಯಾಗಿ ಯೋಚನೆ ಮಾಡು. ಹೌದು ದೇವ, ನನಗೆ ಅದೇ ವರದಾನ ಬೇಕು. ಸರಿ, ಹಾಗಿದ್ರೆ ತಥಾಸ್ತು. ಮನೋಜಿನ ಹತ್ರ ಈಗ ಎರಡು ತಲೆ ನಾಲ್ಕು ಕೈಗಳಾದವು. ಆತ ಊರಿನ ಕಡೆಗೆ ಹೊರಟ. ಈಗ ನಾನು ತುಂಬಾ ಪ್ರಸಿದ್ಧಿಯಾಗ್ಬಿಡ್ತೀನಿ.
ಎರಡು ತಲೆ ಮತ್ತು ನಾಲ್ಕು ಕೈಗಳಿರೋ ಮೊದಲನೇ ಮಾನವ. ಆಗ ಒಂದು ಮಗು ಮನೋಜ್ನನ್ನ ನೋಡ್ತಾಳೆ. ಮನೋಜ್ ಆ ಮಗುಗೆ ಅರ್ಥ ಮಾಡಿಸೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಊರ್ನಲ್ಲಿದ್ದಂತಹ ಒಂದಷ್ಟು ಜನ ಕೈಯಲ್ಲಿ ಕಡ್ಡಿ ಹಿಡ್ಕೊಂಡು ಹೊಡಿರಿ ಇವನಿಗೆ, ಇವನೊಬ್ಬ ರಾಕ್ಷಸ, ಊರಿನ ಜನ ಮನೋಜ್ನನ್ನು ಚೆನ್ನಾಗಿ ಹೊಡೆದು ಕೊನೆಯಲ್ಲಿ ಅವನು ಸತ್ತು ಹೋದ. ಮನೋಜ್ನ ಮೂರ್ಖತನ ತನ್ನ ಜೀವವನ್ನೇ ತಗೊಳ್ತು. ಇದಕ್ಕೆ ಹೇಳೋದು, ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಏನಾದರೂ ಒಂದು ನಿರ್ಣಯವನ್ನು ತಗೋಬೇಕಾದ್ರೆ ಸರಿಯಾಗಿ ಯೋಚನೆ ಮಾಡಬೇಕು ಅಂತ. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.